ಕೊನೆಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ಸದ್ಯಕ್ಕೆ ಸ್ಥಗಿತವಾಗಿದೆ. ಐದೇ ದಿನಕ್ಕೆ ಮೊಟಕುಗೊಂಡಿದೆ ಮೇಕೆದಾಟು ಪಾದಯಾತ್ರೆ. ಮುಖ್ಯಮಂತ್ರಿಗಳೊಂದಿಗೆ ನರೇಂದ್ರ ಮೋದಿಯವರು ಸಭೆ ಮಾಡಿದರು. ಮತ್ತೆ ಹೊಸ ರೂಲ್ ಜಾರಿಗೆ ಯಾವ ಒಂದು ಸೂಚನೆಗಳನ್ನು ನರೇಂದ್ರ ಮೋದಿಯವರು ನೀಡಿದ್ದಾರೆ? ಇದೇ ರೀತಿಯಾಗಿ ರಾಜ್ಯದಲ್ಲಿ ಇಂದು ಮತ್ತೆ ಕೊರೋನಾ ಸ್ಫೋಟ. 25,000 ಜನರಿಗೆ ಕೋವಿಡ್ ದೃಢ. ಲಾಕ್ಡೌನ್ ಮಾಡುವುದಿಲ್ಲ ಎಂಬ ಮುಖ್ಯವಾದ ಮಾಹಿತಿ. ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ. ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಬಿಸ್ನೆಸ್ ಸೈಡ್ ರೈತರಿಗೆ, ಕೃಷಿಕರಿಗೆ, ಕಾರ್ಮಿಕರಿಗೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇನ್ನು ರಾಜ್ಯದ ಮೊದಲನೇ ಮುಖ್ಯದ ಮಾಹಿತಿ. ಕೊನೆಗೂ ಕಾಂಗ್ರೆಸ್ ಪಾದಯಾತ್ರೆ ಸ್ಥಗಿತವಾಯಿತು. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಪಾದಯಾತ್ರೆಯನ್ನ ಮುಂದೂಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐದೇ ದಿನಕ್ಕೆ ಮೊಟಕುಗೊಂಡಿದೆ ಮೇಕೆದಾಟು ಪಾದಯಾತ್ರೆ. ಹೌದು, ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ಮೇಕೆದಾಟು ಪಾದಯಾತ್ರೆ ಮೊಟಕುಗೊಳಿಸಲು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರೆ. ಹೌದು ಸ್ನೇಹಿತರೆ, ಮೊದಲು ಹೈಕೋರ್ಟ್ ನೋಟಿಸ್, ನಂತರ ರಾಜ್ಯ ಸರ್ಕಾರದ ಎಚ್ಚರಿಕೆ, ಹೈಕಮಾಂಡ್ ಸೂಚನೆ, ಈ ಒಂದು ಮೂರು ಸೂಚನೆ ಬೆನ್ನಲ್ಲೇ ಈಗ ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ರಾಜ್ಯದಲ್ಲಿ ನಿಲ್ಲಿಸಲು ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರೆ. ಇದೇ ವೇಳೆ ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷಕರಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಕೂಡ ಮಾಡಿದ್ದರು. ಕೊರೋನಾ ಸೋಂಕು ಕಡಿಮೆ ಆದ ಬಳಿಕ ಈ ಒಂದು ಮೇಕೆದಾಟು ಪಾದಯಾತ್ರೆಯನ್ನು ಮತ್ತೆ ಮುಂದುವರಿಸುವುದಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಸದ್ಯಕ್ಕೆ ರಾಜ್ಯದಲ್ಲಿ ಪಾದಯಾತ್ರೆ ಬಗ್ಗೆ ಯಾವುದೇ ಒಂದು ತೀರ್ಮಾನವಿಲ್ಲ. ಸದ್ಯಕ್ಕೆ ಇದನ್ನು ಸ್ಥಗಿತಗೊಳ್ಳುವುದಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೌದು ಸ್ನೇಹಿತರೆ, ಖುದ್ದಾಗಿ ಸಿದ್ದರಾಮಯ್ಯನವರೇ ಮಾತನಾಡಿದ್ದು, ನಮ್ಮ ಉದ್ದೇಶ ಜನರಿಗೀಗ ಮನವರಿಕೆಯಾಗಿದೆ ಮತ್ತು ಇದೇ ಒಂದು ಸಂದರ್ಭದಲ್ಲಿ ನ್ಯಾಯಾಂಗವನ್ನು ಕೂಡ ನಾವು ಗೌರವಿಸಬೇಕು. ಆದ್ದರಿಂದ ಪಾದಯಾತ್ರೆಯನ್ನು ಜನರ ಹಿತಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೋವಿಡ್ ಕಡಿಮೆ ಆದ ಬಳಿಕ ಮತ್ತೆ ಪ್ರಾರಂಭಿಸೋಣ ಎಂದು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇದೇ ವೇಳೆ ಮೌನಕ್ಕೆ ಶರಣಾಗಿರುವ ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮುಂದುವರಿಸುವ ಬಗ್ಗೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಹೌದು ಸ್ನೇಹಿತರೆ, ಪಾದಯಾತ್ರೆಗೆ ಯುಟಿ ಖಾದರ್ ಸೇರಿದಂತೆ ಕೆಲ ನಾಯಕರು ಇನ್ನೂವರೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವು ನಾಯಕರು ಕೋವಿಡ್ ನಿಯಮ ಪಾಲಿಸಿಕೊಂಡು ಕೆಲವರು ಮಾತ್ರ ಪಾದಯಾತ್ರೆ ಮುಂದುವರಿಸೋಣ ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ನಾಯಕರು ಆರಂಭಿಸಿದ್ದ ಬೃಹತ್ ಪಾದಯಾತ್ರೆ ಕೋವಿಡ್ ಕಾರಣದಿಂದಾಗಿ ಕೇವಲ 5 ದಿನಕ್ಕೆ ಅಂತ್ಯವಾಗಿದೆ ಅಂತ ಹೇಳಬಹುದು. ಇನ್ನು ಇದೇ ರೀತಿಯಾಗಿ ಎರಡನೇ ಮುಖ್ಯವಾದ ಮಾಹಿತಿ, ನರೇಂದ್ರ ಮೋದಿ ಅವರು ಸಭೆ ಮಾಡಿದರು. ಹೌದು ಸ್ನೇಹಿತರೆ, ಕೊರೋನಾ ಸಭೆ ಆಯಿತು. ಬೊಮ್ಮಾಯಿ ಸೇರಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಮಹತ್ವದ ಸೂಚನೆಯನ್ನು ಇಂದು ತೆಗೆದುಕೊಂಡಿದ್ದಾರೆ. ಹೌದು, ದೇಶದಲ್ಲಿ ಕೊರೋನಾ ವೈರಸ್ ಆತಂಕ ಹೆಚ್ಚಾಗುತ್ತಿದೆ. ಒಂದೆಡೆಯಲ್ಲಿ ರಾಜ್ಯಗಳು ಲಾಕ್ ಕೂಡ ಆಗ್ತಾ ಇವೆ. ಇದರ ಒಂದು ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳೊಂದಿಗೆ ಕೊರೋನಾ ಸಭೆಯನ್ನು ನಡೆಸಿದ್ದಾರೆ. ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಮೋದಿಯವರು ಮಹತ್ವದ ಒಂದು ಸೂಚನೆ ನೀಡಿದ್ದಾರೆ. ಲಾಕ್ಡೌನ್ ಅಸ್ತ್ರಕ್ಕಿಂತ ಮೈಕ್ರೋ ಕಂಟೈನ್ಮೆಂಟ್ ಜೋನ್ ಹಾಗೂ ಹೋಮ್ ಐಸೋಲೇಷನ್ ಮತ್ತು ಎಲ್ಲರಿಗೆ ಲಸಿಕೆ ನೀಡುವ ಒಂದು ಯೋಜನೆ ಆದ್ಯತೆಯನ್ನು ಮೋದಿಯವರು ಸೂಚನೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಲಾಕ್ಡೌನ್ ಮಾಡುವ ಬದಲು ಮೈಕ್ರೋ ಕಂಟೈನ್ಮೆಂಟ್ ಜೋನ್, ಹೋಮ್ ಐಸೋಲೇಷನ್ ಮತ್ತು ಎಲ್ಲರಿಗೆ ಲಸಿಕೆ ನೀಡುವ ಬಗ್ಗೆ ನಾವು ಆದ್ಯತೆ ಮಾಡಬೇಕು ಎಂದು ಹೇಳಿದ್ದಾರೆ. ಅಂದರೆ ನರೇಂದ್ರ ಮೋದಿಯವರು ಕೂಡ ಲಾಕ್ಡೌನ್ ಮಾಡಲು ಬೇಡ ಅಂತಿದ್ದಾರೆ. ಎಲ್ಲ ಸಿಎಂಗಳಿಂದ ಮಾಹಿತಿ ಪಡೆದ ಬಳಿಕ ನರೇಂದ್ರ ಮೋದಿಯವರು ಈ ಒಂದು ಸೂಚನೆಯನ್ನು ನೀಡಿದ್ದಾರೆ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರಿ ವಿಡಿಯೋವನ್ನು ಶುರು ಮಾಡಿದ್ದಾರೆ. ನಂತರ ಕೊರೋನಾ ಹಾಗೂ ಒಮಿಕ್ರಾನ್ ಸಂಖ್ಯೆ ಹೆಚ್ಚಾಗುವ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳ ಮಾತು ಕೇಳಿದ ನಂತರ ನರೇಂದ್ರ ಮೋದಿಯವರು ಕೊರೋನಾ ಒಂದು ತಡೆಯುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕರ್ನಾಟಕ ಕೊರೋನಾ ಸಂಖ್ಯೆ 5ನೇ ಸ್ಥಾನದಲ್ಲಿದೆ. ಹೌದು ಸ್ನೇಹಿತರೆ, ದೇಶದಲ್ಲಿ ಈಗ ಕರ್ನಾಟಕ ಕೊರೋನಾದಲ್ಲಿ 5ನೇ ಸ್ಥಾನದಲ್ಲಿದೆ ಎಂದು ಹೇಳಲಾಗಿದೆ. ಮತ್ತು ಇದೇ ಒಂದು ಸಂದರ್ಭದಲ್ಲಿ ಬೆಂಗಳೂರು ಕೂಡ ಈಗ ರೆಡ್ ಅಲರ್ಟ್ ಎಂದು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಗಣನೀಯ ಏರಿಕೆ ಹಾಗೂ ಎದುರಿಸಲಿರುವ ಸವಾಲುಗಳ ಕುರಿತು ಕೂಡ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಮತ್ತು ಕೇವಲ ಅಷ್ಟೇ ಅಲ್ಲ, ಶೀಘ್ರದಲ್ಲೇ 100% ಎರಡನೇ ಡೋಸ್ ನೀಡಲು ಕೂಡ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಮತ್ತು ಇದರ ಜೊತೆಗೆ 15-18 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ನಿಗಾ ವಹಿಸಬೇಕು ಎಂದು ಹೇಳಿದ್ದಾರೆ ಸ್ನೇಹಿತರೆ. ಇವಷ್ಟು ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಹೋಗೋಣ. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಬ್ಲಾಸ್ಟ್. ಇಂದು ಒಂದೇ ದಿನ ಅಂದರೆ ಜನವರಿ 13ರಂದು 25,000 ಮಂದಿಗೆ ಕೋವಿಡ್ ದೃಢ, 8 ಮಂದಿ ಸಾವು. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಕೊರೋನಾ ಮತ್ತೆ ಮಹಾಸ್ಫೋಟ ಮುಂದುವರೆದಿದ್ದು ಹೊಸದಾಗಿ 25,000 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಇದರಲ್ಲಿ 18,300 ಜನರು ಬೆಂಗಳೂರಿನವರಾಗಿದ್ದಾರೆ, ಉಳಿದವರು ಬೇರೆ ಜಿಲ್ಲೆಯವರಾಗಿದ್ದಾರೆ ಎಂಬ ಮಾಹಿತಿ ಕೇಳಿ ಬಂದಿದೆ ಸ್ನೇಹಿತರೆ. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ತೋರು ಕೂಡ ಹೋಗೋಣ. ಅದೇನೆಂದರೆ ರಾಜ್ಯದಲ್ಲಿ ಸದ್ಯಕ್ಕೆ ಇಲ್ಲ ಲಾಕ್ಡೌನ್. ಹೌದು ಸ್ನೇಹಿತರೆ, ಸಚಿವರಾದ ಭೈರತಿ ಬಸವರಾಜ್ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡುವುದಿಲ್ಲ. ಈ ಒಂದು ಕೋವಿಡ್ಗೆ, ಕೊರೋನಾಗೆ ಲಾಕ್ಡೌನ್ ಮಾತ್ರ ಪರಿಹಾರವಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಭೈರತಿ ಬಸವರಾಜ್ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ದಾವಣಗೆರೆಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದವರು
ರಾಜ್ಯದಲ್ಲಿ ಕೊರೋನಾದಿಂದ ಜನರ ಜೀವನವೇ ದುಸ್ತರವಾಗಿದೆ. ಎರಡು ವರ್ಷಗಳಿಂದ ಸಂಕಷ್ಟಕ್ಕೆ ಸಿಲುಕಿದ ಜನರು ಈಗಲೂ ಕೂಡ ಆರ್ಥಿಕದಿಂದ ಹೊರಗಡೆ ಬರುವಂತಾಗುತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮುಂದೆಯೂ ಕೂಡ ಲಾಕ್ಡೌನ್ ಪ್ರಸ್ತಾವ ಇಲ್ಲ ಎಂದು ಜನರಿಗೆ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಉಲ್ಬಣವಾಗುತ್ತಿದೆ. ಜನರು ಮೈಮರೆತು ನಡೆದಾಡುತ್ತಿದ್ದಾರೆ. ಸರ್ಕಾರ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಜನರು ಕೂಡ ಸಹಕಾರ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬೆಡ್, ವೆಂಟಿಲೇಟರ್ ಸಹಿತ ಎಲ್ಲವನ್ನು ಸಿದ್ಧ ಮಾಡಿಕೊಳ್ಳಲು ಕೂಡ ಸರ್ಕಾರಕ್ಕೆ ಸೂಚಿಸಿದ್ದೇವೆ ಮತ್ತು ಆಸ್ಪತ್ರೆಗಳಿಗೂ ಕೂಡ ಸೂಚಿಸಿದ್ದೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಇದೇ ಒಂದು ಸುದ್ದಿಗೋಷ್ಠಿಯನ್ನು ಮುಂದುವರೆಸಿದ ಇವರು, ರಾಜ್ಯದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡುವುದು ಈ ಒಂದು ಸಮಯದಲ್ಲಿ ಸರಿಯಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಸೂಕ್ಷ್ಮ ವಿಷಯ, ಇದನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬುದನ್ನು ಅರಿತುಕೊಳ್ಳಬೇಕು. ಅದನ್ನು ಬಿಟ್ಟು ಪಾದಯಾತ್ರೆ ಹೊರಡುವುದು ಪರಿಹಾರವಲ್ಲ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಇದೊಂದು ಮಾಹಿತಿಯಾಗಿತ್ತು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಏನೆಂದರೆ, ಇತಿಹಾಸ ಪ್ರಸಿದ್ಧವಾದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಪೂರ್ಣ ರದ್ದಾಗಿದೆ. ಹೌದು ಸ್ನೇಹಿತರೆ, ಕೊಪ್ಪಳದಲ್ಲಿ ಶತಮಾನಗಳಿಂದ ನಡೆದುಕೊಂಡು ಬಂದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳನ್ನು ಕೋವಿಡ್ ಕಾರಣದಿಂದ ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ. ಪೂಜ್ಯರು, ಶ್ರೀಮಠದ ಸದ್ಭಕ್ತರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಸದ್ಭಕ್ತರ ಒಂದು ಆರೋಗ್ಯ ದೃಷ್ಟಿಯಿಂದ ಜಾತ್ರಾ ಮಹೋತ್ಸವವನ್ನು ರದ್ದು ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಕೊಪ್ಪಳದ ಒಂದು ಪ್ರಸಿದ್ಧ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಈ ಬಾರಿ ಸಂಪೂರ್ಣ ರದ್ದು ಮಾಡಲಾಗಿದೆ. ಒಂದು ವೇಳೆ ಸೋಂಕು ಉಲ್ಬಣಗೊಂಡಲ್ಲಿ ಶ್ರೀಮಠದ ಪ್ರವೇಶವನ್ನು ಕೂಡ ನಿರ್ಬಂಧಿಸಲಾಗುವುದು ಎಂದು ಹೇಳಲಾಗಿದೆ. ಈಗ ಸದ್ಯ ಮಾತ್ರಕ್ಕೆ ಸಂಪ್ರದಾಯ ಮುರಿಯದಂತೆ ಸರಳವಾಗಿ ಕೇವಲ ಶ್ರೀಮಠದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಈ ಒಂದು ಜಾತ್ರಾ ಮಹೋತ್ಸವವನ್ನು ಮಾತ್ರ ಆಚರಿಸುವಂತೆ ಹೇಳಲಾಗಿದೆ ಸ್ನೇಹಿತರೆ. ಇದೊಂದು ಮಾಹಿತಿಯಾಗಿತ್ತು. ನೀವು ಕೂಡ ಏನಾದರೂ ಕೊಪ್ಪಳಕ್ಕೆ ಈ ಒಂದು ಜಾತ್ರೆಗೆ ಈ ಒಂದು ಹಿಂದೆ ಭೇಟಿ ನೀಡಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಬಹುದು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಹೋಗೋಣ. ಕೇವಲ 20,000 ನೀವು ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಪ್ರತಿ ತಿಂಗಳು 1,00,000 ಗಳಿಸಬಹುದು. ಸ್ನೇಹಿತರೆ, ವಿಡಿಯೋನ ನೀವು ಸ್ಕಲ್ಪನ್ನು ಸ್ಕಿಪ್ ಮಾಡಬೇಡಿ. ಇನ್ನೂ ಮುಖ್ಯದ ಮಾಹಿತಿಗಳನ್ನು ವಿಡಿಯೋದಲ್ಲಿ ಹೇಳಲಿದ್ದೇನೆ. ನೀವು ಕೂಡ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ನಿಮಗಿದೊಂದು ಅದ್ಭುತ ಒಂದು ಐಡಿಯಾ ಆಗಿದೆ ಸ್ನೇಹಿತರೆ. ಹೌದು, ಸರ್ಕಾರದ ಸಹಾಯದಿಂದ ಹೈನುಗಾರಿಕೆ ವ್ಯವಹಾರವನ್ನು ನೀವು ಪ್ರಾರಂಭಿಸಬಹುದು. ಅದರಲ್ಲಿ ಕೇವಲ 10,000 ರೂಪಾಯಿಗಳನ್ನು ಹಾಕಿ ತಿಂಗಳಿಗೆ 1,00,000 ರೂಪಾಯಿವರೆಗೆ ಸಂಪಾದಿಸಬಹುದು. ಇನ್ನು ನೀವು ಕೂಡ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಲು ಬಯಸಿದರೆ 2 ಹಸುಗಳು ಅಥವಾ ಎಮ್ಮೆಗಳಿಂದ ಡೈರಿಯನ್ನು ಕೂಡ ಪ್ರಾರಂಭಿಸಬಹುದು. 2 ಪ್ರಾಣಿಗಳಲ್ಲಿ ಸರ್ಕಾರದಿಂದ ನೀವು 35,000 ರಿಂದ 50,000 ವರೆಗೆ ಸಬ್ಸಿಡಿ ಕೂಡ ಪಡೆಯಬಹುದು ಸ್ನೇಹಿತರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ, ಹೋಗಿ ಓದಬಹುದು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ. ಅದೇನೆಂದರೆ, ಮೇಕೆದಾಟು ಯೋಜನೆಯನ್ನು ಮತ್ತೆ ಆರಂಭಿಸಲು ಒತ್ತಾಯಿಸಿ ವಾಟಲ್ ನಾಗರಾಜ್ ಅವರಿಗೆ ಪ್ರತಿಭಟನೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಮೇಕೆದಾಟು ಯೋಜನೆ ಕೂಡಲೇ ಆರಂಭಿಸಬೇಕೆಂದು ಒತ್ತಾಯಿಸಿ ಕನ್ನಡ ಚಳುವಳಿ ವಾಟಲ್ ಪಕ್ಷದ ಅಧ್ಯಕ್ಷರಾದ ವಾಟಲ್ ನಾಗರಾಜ್ ಅವರು ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಮಾತನಾಡಿದ ಇವರು, ಮೇಕೆದಾಟು ಯೋಜನೆಯನ್ನು ವಿಳಂಬ ಮಾಡದಂತೆ ಸರ್ಕಾರ ಆರಂಭಿಸಬೇಕು. ಈ ಒಂದು ಯೋಜನೆಗಾಗಿ ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿವೆ. ಕಾವೇರಿ ಕೊಳ್ಳದಲ್ಲಿ ರಾಜ್ಯ ಕೈಗೊಳ್ಳುವ ನೀರಾವರಿ ಯೋಜನೆ ಸಂಬಂಧ ಕುರಿತು ತಮಿಳುನಾಡು ಪದೇ ಪದೇ ಅಡ್ಡಪಡಿಸುತ್ತಲೇ ಇದೆ. ಇದಕ್ಕಾಗಿ ನಾವು ಕೂಡ ಹೋರಾಟ ಮಾಡುತ್ತಾ ಸರ್ಕಾರವನ್ನು ಎಚ್ಚರಿಸುತ್ತಾ ಬಂದಿದ್ದೇವೆ. ಸುಮಾರು 3 ದಶಕಗಳಿಂದ, ಅಂದರೆ 30 ವರ್ಷಗಳಿಂದ ಮೇಕೆದಾಟುಗಾಗಿ ಹೋರಾಟ ಮಾಡಿದರೂ ಕೂಡ ಯಾವುದೇ ಒಂದು ಪ್ರಯೋಜನವಾಗುತ್ತಿಲ್ಲ. ಮೇಕೆದಾಟುಗೂ ತಮಿಳುನಾಡಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಕೂಡ ತಮಿಳುನಾಡು ಅನಗತ್ಯ ಹಸ್ತಕ್ಷೇಪ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಈ ಒಂದು ಯೋಜನೆ ಜಾರಿ ವಿಷಯದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ರಾಜಕೀಯ ಮಾಡ್ತಾ ಇವೆ ಎಂದು ಆರೋಪಿಸಿದ್ದಾರೆ. ಹೌದು ಸ್ನೇಹಿತರೆ, ಇದರಿಂದ ಯಾವುದೇ ಒಂದು ಉಪಯೋಗವಾಗುತ್ತಿಲ್ಲ. ಕಾಂಗ್ರೆಸ್ ಸರ್ಕಾರವಿದ್ದಾಗ ಕೂಡ ಮೇಕೆದಾಟು ಯೋಜನೆ ಏನೂ ಮಾಡಲಿಲ್ಲ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವಿದ್ದಾಗಲೂ ಕೂಡ ಏನೂ ಮಾಡಲಿಲ್ಲ. ಈಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷವಾದರೂ ಕೂಡ ಈ ಒಂದು ಯೋಜನೆ ಬಗ್ಗೆ ಯಾವುದೇ ಒಂದು ವಿಚಾರವಿಲ್ಲ. ಇದು ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯ ಎಂದು ಧೋರಣೆ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಯೋಜನೆ ವಿಳಂಬ ಧೋರಣೆ ಖಂಡಿಸಿ ಇದೇ ಒಂದು ಜನವರಿ 19 ಆನೇಕಲ್ ಹತ್ತಿರ ತಮಿಳುನಾಡು ಗಡಿ ಬಂದ್ ಮಾಡಲಾಗುವುದು ಎಂದು ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಇನ್ನು ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ, ನೀವು ಕೂಡ ಏನಾದರೂ ಕೃಷಿಯಲ್ಲಿ ಒಂದು ಉತ್ತಮ ಸಾಧನೆ ಮಾಡಲು ಬಯಸಿದರೆ ಈ ಒಂದು ಯೋಜನೆ ನಿಮಗಾಗಿ. ಹೌದು ಸ್ನೇಹಿತರೆ, ಸ್ವಂತ ವ್ಯವಹಾರ ಶುರು ಮಾಡಲು ಬಯಸಿದರೆ ಉತ್ತಮ ಅವಕಾಶವಿದೆ. ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಗಳಿಸುವ ವ್ಯವಹಾರದಲ್ಲಿ ಇದು ಕೂಡ ಒಂದಾಗಿದೆ. ಈ ಒಂದು ಯೋಜನೆ ಏನು ಅಂದರೆ ನಿಂಬೆ ಹುಲ್ಲಿನ ಯೋಜನೆ. ಹೌದು ಸ್ನೇಹಿತರೆ, ನಿಂಬೆ ಹುಲ್ಲಿನ ಕೃಷಿ ಮೂಲಕ ನೀವು ಆದಾಯ ಗಳಿಸಬಹುದು. 1 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಕೃಷಿ ಶುರು ಮಾಡಿ ವರ್ಷದಲ್ಲಿ ಸುಮಾರು 4,00,000 ರೂಪಾಯಿ ಗಳಿಸಬಹುದು. ಲೆಮನ್ ಗ್ರಾಸ್ ಬಗ್ಗೆ ನರೇಂದ್ರ ಮೋದಿಯವರು ಕೂಡ ಮನ್ ಕಿ ಬಾತ್ನಲ್ಲಿ ಈ ಒಂದು ಹಿಂದೆ ಹೇಳಿದ್ದರು.
ನಿಂಬೆ ಹುಲ್ಲಿನಿಂದ ಅನೇಕ ಉತ್ಪನ್ನಗಳು ತಯಾರಿಸಲಾಗುತ್ತದೆ. ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ನಿಂಬೆ ಹುಲ್ಲಿನಿಂದ ತೆಗೆದ ಎಣ್ಣೆಯನ್ನ ಸೌಂದರ್ಯವರ್ಧಕ ಸಾಬೂನು ತೈಲ ಮತ್ತು ಔಷಧಿಗಳನ್ನು ತಯಾರಿಸಲು ಕಂಪನಿಗಳು ಬಳಸುತ್ತಾರೆ. ಮಾರುಕಟ್ಟೆಯಲ್ಲೂ ಕೂಡ ಉತ್ತಮ ಬೆಲೆ ಸಿಗುತ್ತದೆ. ಇದನ್ನ ಬರ ಪೀಡಿತ ಪ್ರದೇಶದಲ್ಲಿಯೂ ಕೂಡ ಬೆಳೆಸಬಹುದು. ಇದಕ್ಕೆ ಗೊಬ್ಬರದ ಅವಶ್ಯಕತೆ ಇಲ್ಲ. ಒಮ್ಮೆ ಬೆಳೆ ಬಿತ್ತಿದರೆ 5-6 ವರ್ಷಗಳ ಕಾಲ ನಿರಂತರವಾಗಿ ಬೆಳೆಯನ್ನ ತೆಗೆಯಬಹುದು, ಲಾಭವನ್ನ ಪಡೆಯಬಹುದು. ಫೆಬ್ರವರಿಯಿಂದ ಜುಲೈ ನಡುವೆ ನಾಟಿ ಮಾಡಬೇಕು. ಒಮ್ಮೆ ನಾಟಿ ಮಾಡಿದರೆ 6-7 ಬಾರಿ ಕೊಯ್ಲು ಮಾಡಬಹುದು ಮತ್ತು 1 ಲೀಟರ್ ಎಣ್ಣೆಗೆ 1,000-1,500 ರೂಪಾಯಿ ಲಾಭವಿದೆ. ಎರಡನೇ ಕಟಾವಿಗೆ 1.5 ಲೀಟರ್ನಿಂದ 2 ಲೀಟರ್ ವರೆಗೆ ಎಣ್ಣೆ ಬರುತ್ತದೆ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸಬಲ್ಲ ಅತ್ಯುತ್ತಮ ಕೃಷಿಯಲ್ಲಿ ಇದು ಒಂದಾಗಿದೆ. ಈ ಒಂದು ಯೋಜನೆ ನಿಂಬೆ ಹುಲ್ಲಿನ ಯೋಜನೆ. ಇನ್ನು ಮತ್ತೊಂದು ಮುಖ್ಯದ ಮಹತ್ವ ಕೂಡ ಹೋಗೋಣ. ಹಲವಾರು ರೈತರು ಸಾಲ ಸೌಲಭ್ಯದಿಂದ ವಂಚಿತರಾಗಿದ್ದರು. ಹೌದು ಸ್ನೇಹಿತರೆ, ಈ ಒಂದು ಹಿಂದೆ ನಮೂನೆ 3 ಅಂದರೆ ಡಿಕ್ಲರೇಷನ್ ಫಾರ್ಮ್ ಆನ್ಲೈನಲ್ಲಿ ಸಲ್ಲಿಸುವಾಗ ಕೆಲವು ತಂತ್ರಾಂಶಗಳಿಂದ ರೈತರಿಗೆ ಸಾಲ ಸಿಗ್ತಾ ಇಲ್ಲ. ಈಗ ಅದನ್ನು ಮತ್ತೆ ಆಫ್ಲೈನ್ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಪಿ ಕಾರ್ಡ್ ಬ್ಯಾಂಕ್ ಹಾಗೂ DCC ಬ್ಯಾಂಕ್ ಶಾಖೆಯಿಂದ ಡಿಕ್ಲರೇಷನ್ ನಮೂನೆ 3 ಫಾರ್ಮನ್ನು ಉಪನೋಂದಣಿಕಾರಿ ಅಧಿಕಾರಿಗಳ ಕಚೇರಿಗೆ ಮೊದಲು ಸಲ್ಲಿಸುವ ರೀತಿ ಹಾಗೆ ಮತ್ತೊಮ್ಮೆ ಸಲ್ಲಿಸುವುದಕ್ಕೆ 31 ಮಾರ್ಚ್ ವರೆಗೆ ಅವಕಾಶ ನೀಡಲಾಗಿದೆ. ಹೌದು ಸ್ನೇಹಿತರೆ, ಸಹಕಾರ ಸಂಘದ ಉಪನಿಬಂಧಕರು ಈ ಒಂದು ಆದೇಶವನ್ನು ಹೊರಗಡೆ ಹಾಕಿದ್ದಾರೆ. ಫ್ರೂಟ್ಸ್ ತಂತ್ರಾಂಶವನ್ನು ಉಪಯೋಗಿಸಿಕೊಂಡು ಸಹಕಾರ ಇಲಾಖೆ ಹಾಗೂ ನೋಂದಣಿ ಇಲಾಖೆ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ತರಬೇತಿ ಹೊಂದಿಲ್ಲ. ಆದ ಕಾರಣ ಸಾಲ ಸೌಲಭ್ಯ ಪಡೆಯಲು ರೈತರಿಗೆ ತೊಂದರೆ ಆಗುತ್ತಿರುವುದನ್ನು ಮನಗೊಂಡು ಈಗ ಮತ್ತೆ ಕೃಷಿ ಪತ್ತಿನ ಸಂಘ, ಪಿ ಕಾರ್ಡ್ ಬ್ಯಾಂಕ್, DCC ಬ್ಯಾಂಕ್ ಮತ್ತೆ ಡಿಕ್ಲರೇಷನ್ ಫಾರ್ಮ್ ಅನ್ನು ಆಫ್ಲೈನ್ ಸಲ್ಲಿಸಲು ರೈತರಿಗೆ ಸಹಾಯ ಮಾಡಿಕೊಟ್ಟಿದೆ. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ. ಶಾಲಾ ಕಾಲೇಜು ಬಂದ್ ಕುರಿತು ಮಾಹಿತಿ ಬಂದಿದೆ. ಸದ್ಯಕ್ಕೆ ರಾಜ್ಯಾದ್ಯಂತ ಶಾಲಾ ಕಾಲೇಜು ಬಂದ್ ಇಲ್ಲ. ಹೌದು ಸ್ನೇಹಿತರೆ, ಬೆಂಗಳೂರು, ಬೆಳಗಾವಿ, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಈ ಒಂದು ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲಿನ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಆದರೆ ಉಳಿದ ಜಿಲ್ಲೆಗಳಲ್ಲಿ ಶಾಲೆಗಳು ಯಥಾಸ್ಥಿತಿ ನಡೆಯಲಿದೆ. ಹೌದು, ಶಾಲೆಗಳನ್ನು ಬಂದ್ ಮಾಡುವ ಕುರಿತು ಆಯಾ ಜಿಲ್ಲಾಧಿಕಾರಿಗಳೇ ಬಿಟ್ಟಿದ್ದು ಎಂದು CM ಬಸವರಾಜ ಬೊಮ್ಮಾಯಿಯವರು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರ್ಯಾಲಿ ರಾಜ್ಯದಲ್ಲಿ 5% ಪಾಸಿಟಿವ್ ರೇಟ್ ಬರುತ್ತದೆಯೋ ಆ ಒಂದು ಊರಿನಲ್ಲಿ ಶಾಲೆಗಳನ್ನು ಬಂದ್ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆ ನೀಡಲಾಗಿದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿಯೂ ಕೂಡ ವಿದ್ಯಾರ್ಥಿ ಇದ್ದರೆ ಯಾವ ತರಗತಿಯಲ್ಲಿ ಅವರು ಓದುತ್ತಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ಅಷ್ಟೇ ಅಲ್ಲದೆ ಶಾಲಾ ಕಾಲೇಜು ಬಂದ್ ಆಗಬೇಕು ಅಥವಾ ಶುರು ಆಗಬೇಕು ಅದು ಕೂಡ ನೀವು ಕಮೆಂಟ್ ಮಾಡಿ. ಇದರಿಂದ ನಮಗೆಲ್ಲರಿಗೂ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತದೆ. ಇವತ್ತಿಗೆ ಇಷ್ಟೇ ಇತ್ತು ಸ್ನೇಹಿತರೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ.